हाय एवरीवन वेलकम टू धनुष टॉक इन टुडे सेशन नैसर्गिक संपन्मूलगळु बरुवंत एल्ला चटुवटिकेय उत्तरगळन्नु नोडोण कलिका फलगळु एरडिदे सो कलिका फलगळ चटुवटिकेय 1.1 क्वेश्चन ई रीति इदे ई केळगिन नक्षहाळेयन्नु पूर्णगोळिसुवेनु इल्लि नैसर्गिक संपन्मूलगळु अंत इदे ई नक्षहाळे सो फ्लो चार्ट अन्नु नोडि मोदलु नैसर्गिक संपन्मूल अंद्रे एनु अंत तिळ्कोळ्ळोण ಭೂಮಿಯ ಮೇಲೆ ನಿಸರ್ಗದತ್ತವಾಗಿ ಸಿಗುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಕರೀತೀವಿ ಸೋ ಉದಾಹರಣೆಗೆ ಪ್ರಾಣಿ ಸಂಪತ್ತು ಸಸ್ಯ ಸಂಪತ್ತು ನೀರು ಗಾಳಿ ಮಣ್ಣು ಖನಿಜಗಳು ಫೈನ್ ಸೋ ಇಲ್ಲಿ ಗಾಳಿಯ ಒಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ ನಕ್ಷಹಾಳೆ ಗಾಳಿಯ ಪರ್ಯಾಯ ಹೆಸರುಗಳನ್ನು ಬರಿಬೇಕು ವಾಯು ಪವನ ಅದರ ಘಟಕಗಳು ಆಮ್ಲಜನಕ ಸಾರಜನಕ ಇಂಗಾಲದ ಡೈ ಆಕ್ಸೈಡ್ ನೀರಾವಿ ಧೂಳಿನ ಕಣಗಳು ಮತ್ತು ಇತರೆ ಅನಿಲಗಳು ಗಾಳಿ ಒಂದು ಧಾತುವೆ ಸಂಯುಕ್ತವೆ ಮಿಶ್ರಣವೆ ಅಂತ ಕೇಳಿದರೆ ಸೋ ಇದು ಒಂದು ಮಿಶ್ರಣ ರಭಸವಾಗಿ ಬೀಸುವ ಗಾಳಿ ಚಂಡಮಾರುತಕ್ಕೆ ಕಾರಣ ಆಗುತ್ತೆ ಚಂಡಮಾರುತದ ಪರಿಣಾಮಗಳು ತೀವ್ರ ಮಳೆ ಮತ್ತು ಭೂಕುಸಿತ ಗಾಳಿ ಆವರಿಸಿರುವ ಭಾಗ ಬಂದು ವಾಯುಗೋಳ ಅಂತ ಹೇಳ್ತೀವಿ ಅದರ ಸ್ತರಗಳು ಹವಾಗೋಳ ಸ್ತರಗೋಳ ಮಧ್ಯಗೋಳ ಆಯಾನುಗೋಳ ಬಾಹ್ಯಗೋಳ ಟ್ರೋಪೋಸ್ಫಿಯರ್ ಸ್ಟ್ರಾಟೋಸ್ಫಿಯರ್ ಮೆಸೋಸ್ಫಿಯರ್ ಅಯನೋಸ್ಫಿಯರ್ ಎಕ್ಸೋಸ್ಫಿಯರ್ ಆಕ್ಟಿವಿಟಿ 1.2 ಕೆಲವು ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ ಆನ್ಸರ್ ಮಾಡೋಣ ವಾಯು ಮಾಲಿನ್ಯಕ್ಕೆ ಪರಿಹಾರಗಳನ್ನು ಪಟ್ಟಿ ಮಾಡಿ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸುವುದು ಕಡಿಮೆ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುವುದು ಘನ ತ್ಯಾಜ್ಯಗಳ ಸಮರ್ಪಕ ನಿರ್ವಹಣೆ ಪವನ ವಿದ್ಯುತ್ ಸ್ಥಾವರದ ಅನುಕೂಲ ಮತ್ತು ಅನಾನುಕೂಲ ಬರಿಬೇಕು ಅನುಕೂಲ ನವೀಕರಿಸಬಹುದಾದ ಶಕ್ತಿ ಪರಿಸರ ಸ್ನೇಹಿ ಅನಾನುಕೂಲ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ವೇಗ 15 ಕಿಲೋಮೀಟರ್ ಪರ್ ಆರ್ ಗಿಂತ ಹೆಚ್ಚಿರಬೇಕು ಹೆಚ್ಚಿನ ಜಾಗದ ಅವಶ್ಯಕತೆ ಇದೆ ಗಾಳಿ ಬೀಸುವ ಸ್ಥಳದಲ್ಲಿ ಸ್ಥಾಪಿಸಿರಬೇಕು ನೆಕ್ಸ್ಟ್ ಆಕ್ಟಿವಿಟಿ 1.3 ಇಲ್ಲಿ ನೀರಿನ ಒಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ ಇದರ ಅನುಸೂತ್ರ ಬರಿಬೇಕು ಎಷ್ಟುವು ಧಾತುಗಳು ಜಲಜನಕ ಆಮ್ಲಜನಕ ಸೋ ಅನುಪಾತ 2:1 ಜಲಮಾಲಿನ್ಯ ವ್ಯಾಖ್ಯಾನ ಮಾಡಬೇಕು ಅನಪೇಕ್ಷಿತ ವಸ್ತು ನೀರಿಗೆ ಸೇರಿ ನೀರಿನ ಜೈವಿಕ ಭೌತಿಕ ರಾಸಾಯನಿಕ ಜೈವಿಕ ಗುಣಲಕ್ಷಣಗಳಲ್ಲಿ ಉಂಟಾಗುವ ಅನಪೇಕ್ಷಿತ ಬದಲಾವಣೆ ಸೋ ಅದಕ್ಕೆ ಕಾರಣಗಳನ್ನು ಬರಿಬೇಕು ಗೃಹತ್ಯಾಜ್ಯ ಚರಂಡಿ ನೀರು ಮತ್ತು ಕೈಗಾರಿಕಾ ತ್ಯಾಜ್ಯ ಕೃಷಿ ತ್ಯಾಜ್ಯ ಅಂದ್ರೆ ಕೀಟನಾಶಕ ಮತ್ತು ರಸಗೊಬ್ಬರ ಅದರ ಪರಿಣಾಮಗಳು ನೀರಿನಲ್ಲಿರುವ ಜೀವ ಸಂಕುಲಗಳ ಪ್ರಾಣಹಾನಿಯಾಗುತ್ತೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಅಸಮತೋಲನ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ನಿಮಗಿದು ಗೊತ್ತೆ ಭೂಮಿಯ ಮೇಲೆ ಕುಡಿಯಲು ಯೋಗ್ಯವಾದ ನೀರಿನ ಪ್ರಮಾಣ 0.5% ನೀರಿಗೆ ನಿರ್ದಿಷ್ಟ ಆಕಾರ ಇದೆನ ನಿರ್ದಿಷ್ಟ ಆಕಾರವಿಲ್ಲ ಶುದ್ಧ ನೀರಿನ ಪಿಎಚ್ ಮೌಲ್ಯ 7.0 ನೀರು ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ಅಥವಾ ತಟಸ್ಥವೇ ತಟಸ್ಥ ಮಣ್ಣಿನ ಫಲವತ್ತತೆ ಎಂದರೇನು ಅದರ ಫಲವತ್ತತೆಯ ನಿರ್ವಹಣೆಯಲ್ಲಿ ರಸಗೊಬ್ಬರಗಳ ಬಳಕೆಯ ಮಹತ್ವ ಸಸ್ಯದ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ಹ್ಯೂಮಸ್ನ ಅಂಶಗಳು ನೀರಿನ ಅಂಶ ಇರುವುದಕ್ಕೆ ಮಣ್ಣಿನ ಫಲವತ್ತತೆ ಎನ್ನುವರು ರಸಗೊಬ್ಬರಗಳು ಸಸ್ಯಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ನೀಡುತ್ತದೆ ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾದ ಮಣ್ಣಿನಲ್ಲಿ ದೊರೆಯುವ ಖನಿಜ ಮತ್ತು ಲವಣಾಂಶನ ಪಟ್ಟಿ ಮಾಡಿ ಖನಿಜಗಳು ಕಬ್ಬಿಣ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮೆಗ್ನೀಷಿಯಂ ಸಾರಜನಕ ಲವಣಗಳು ಸೋಡಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಸಲ್ಫೇಟ್ ಮೆಗ್ನೀಷಿಯಂ ಸಲ್ಫೇಟ್ ಸೋಡಿಯಂ ಸಲ್ಫೇಟ್ ಇಲ್ಲಿ ಇನ್ನೊಂದು ನಕ್ಷಹಾಳೆ ಇದೆ ಸಸ್ಯ ಸಂಪತ್ತು ಸ್ಥಳೀಯ ಪ್ರಭೇದಗಳು ಮಾವು ಬೇವು ತೆಂಗು ಅರಳಿ ಹೊನ್ನೆ ಮರುಭೂಮೀಕರಣ ಕಾರಣಗಳು ನಗರೀಕರಣ ಕೈಗಾರಿಕರಣ ಹಾಗೆ ಅರಣ್ಯ ನಾಶ ಮರುಭೂಮೀಕರಣದ ಪರಿಣಾಮಗಳು ಜೀವ ವೈವಿಧ್ಯತೆ ನಾಶ ಮಣ್ಣಿನ ಫಲವತ್ತತೆ ಕುಂಠಿತವಾಗುತ್ತದೆ ಇಲ್ಲಿ ಸಸ್ಯ ಸಂಪತ್ತು ಅರಣ್ಯೀಕರಣದ ಉದ್ದೇಶಗಳು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಪಾಯದಲ್ಲಿರುವ ಜೀವಿಗಳ ರಕ್ಷಣೆ ರಕ್ಷಿತ ಜೀವಗೋಳ ಪಚ್ಮೈಹಿ ಮೀಸಲು ಜೀವಗೋಳ
ಸಸ್ಯ ಸಂಪತ್ತಿನ ಪ್ರಾಮುಖ್ಯತೆಗಳು ಪರಿಸರ ಸಮತೋಲನ ಪ್ರಾಣಿ ಸಂಕುಲನಕ್ಕೆ ಜೀವನಾಧಾರ ಪರೋಕ್ಷವಾಗಿ ಮಳೆಗೆ ಕಾರಣ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ನೆಕ್ಸ್ಟ್ ಪ್ರಾಣಿ ಸಂಪತ್ತು ಸೋ ಉದಾಹರಣೆ ಸ್ಥಳೀಯ ಪ್ರಭೇದಗಳಿಗೆ ಉದಾಹರಣೆ ಹುಲಿ ಸಿಂಹ ತೋಳ ಗಿಳಿ ಕಾಗೆ ಹಾಗೆ ಪ್ರಾಣಿ ಸಂಪತ್ತು ಅಭಯಾರಣ್ಯಗಳು ನಾಗರ ಹೊಳೆ ಕುದ್ರೆಮುಖ ಬನ್ನೇರುಘಟ್ಟ ವನ್ಯಜೀವಿ ಧಾಮಗಳು ಉದಾಹರಣೆ ಶರಾವತಿ ಕಣಿವೆ ಅರಬಿತಿಟ್ಟು ಭದ್ರಾ ಬ್ರಹ್ಮಗಿರಿ ಪಕ್ಷಿಧಾಮಗಳು ಉದಾಹರಣೆ ರಂಗನತಿಟ್ಟು ಗುಡವಿ ಅತ್ತಿವೇರಿ ಸೋ ವ್ಯತ್ಯಾಸನ ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ನಾವು ಇದಕ್ಕೆ ಆನ್ಸರ್ ಬರಿಬೇಕು ಮರುಭೂಮಿಕರಣ ಅರಣ್ಯೀಕರಣ ಒಮ್ಮೆ ಫಲವತ್ತಾಗಿದ್ದ ಭೂಮಿ ಬರಡಾಗಿ ನಿಷ್ಪ್ರಯೋಜಕವಾಗುವಂತೆ ಮಾಡುವುದು ಮರುಭೂಮಿಕರಣ ಅರಣ್ಯೀಕರಣ ಖಾಲಿ ಇದ್ದ ಭೂಪ್ರದೇಶದಲ್ಲಿ ಗಿಡಮರಗಳನ್ನು ಬೆಳೆಸಿ ಅರಣ್ಯವನ್ನು ಸೃಷ್ಟಿಸುವುದು ನೆಕ್ಸ್ಟ್ ಕಲಿಕಾಫಲ 2 ಜೀವಗೋಳ ಮತ್ತು ಜೀವ ಭೂ ರಾಸಾಯನಿಕ ಚಕ್ರಗಳನ್ನು ತಿಳಿಯುವೆನು ನೋಡಿ ಇಲ್ಲಿ ಜೀವಗೋಳ ಅಂದ್ರೆ ಭೂಮಿಯ ಮೇಲೆ ವಾಯುಗೋಳ ಜಲಗೋಳ ಮತ್ತು ಭೂಗೋಳ ಒಟ್ಟಾಗಿ ಸೇರಿ ಜೀವಗೋಳ ಆಗುತ್ತೆ ಸೋ ಇಲ್ಲಿ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ ನಕ್ಷಹಾಳೆ ಇದು ಜೀವ ಭೂ ರಾಸಾಯನಿಕ ಚಕ್ರಗಳು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಮತ್ತೆ ಜಲಚಕ್ರ ಜೀವಗೋಳ ಭೂಗೋಳ ವಾಯುಗೋಳ ಮತ್ತು ಜಲಗೋಳ ಒಟ್ಟಾಗಿ ಸೇರಿ ಜೀವಗೋಳ ಜೀವ ಭೂ ರಾಸಾಯನಿಕ ಚಕ್ರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಅವಶ್ಯಕ ಧಾತುಗಳು ಜೀವಿಗಳು ಮತ್ತು ಭೂಮಿಯ ಮೂಲಕ ಚಕ್ರೀಯ ರೂಪದಲ್ಲಿ ಪರಿಚಲನೆಯಾಗುವುದನ್ನು ಜೀವ ಭೂ ರಾಸಾಯನಿಕ ಚಕ್ರಗಳು ಎನ್ನುವರು ಜಲಚಕ್ರ ನೋಡಿ ಇಲ್ಲಿ ಆರೋ ಮಾರ್ಕ್ ಮೇಲಿದೆ ಆವಿಕರಣ ಈ ಆರೋ ಮಾರ್ಕ್ ನ ನೀವು ಡೌನ್ವರ್ಡ್ ಅಲ್ಲಿ ನೋಡಬಹುದು ಮಳೆ ಹಿಮ ಇದು ಆರೋ ಮಾರ್ಕ್ ಮೇಲೆ ನೋಡ್ತಾ ಇದ್ದೀರಾ ಬಾಷ್ಪೀಕರಣ ಇದು ಆರೋ ಮಾರ್ಕ್ ಮೇಲೆ ನೋಡ್ತಾ ಇದ್ದೀರಾ ಉಸಿರಾಟ ಸೋ ಇದೆಲ್ಲ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಜಲಚಕ್ರ ಅನ್ನೋದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಜಲ ಮೂಲಗಳಿಂದ ನೀರು ಸೂರ್ಯನ ಶಾಖಕ್ಕೆ ಆವಿಯಾಗಿ ವಾತಾವರಣ ಸೇರುತ್ತದೆ ಸೋ ಅದೇ ಆವಿಕರಣ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದ ಪ್ರಾಣಿಗಳ ಉಸಿರಾಟ ಕ್ರಿಯೆಯಿಂದ ನೀರು ನೀರಾವಿಯ ಮೂಲಕ ವಾತಾವರಣ ಸೇರುತ್ತದೆ ಸೋ ಬಾಷ್ಪೀಕರಣ ಮತ್ತು ಉಸಿರಾಟದಿಂದ ನೀರೇನಾಗುತ್ತೆ ನೀರಾವಿಯ ಮೂಲಕ ವಾತಾವರಣ ಸೇರುತ್ತದೆ ನೀರಾವಿ ಸಾಂದ್ರೀಕರಣಗೊಂಡು ಮೋಡಗಳಾಗಿ ಮೋಡಗಳು ಮಳೆಯಾಗಿ ಮತ್ತು ಹಿಮ ಪಾತದ ಮೂಲಕ ನೀರು ನದಿಗಳಿಗೆ ಸೇರಿ ಮತ್ತು ಸಮುದ್ರ ಸೇರುತ್ತದೆ ಸೋ ಇದನ್ನ ನಾವಿಲ್ಲಿ ನೋಡಬಹುದು ಮೋಡಗಳಾಗಿ ಇಲ್ಲಿ ಮತ್ತೆ ಮಳೆಯಾಗಿ ಮತ್ತು ಹಿಮವಾಗಿ ಇಲ್ಲಿ ಸೇರೋದನ್ನ ಅದಕ್ಕೆ ಆರೋ ಮಾರ್ಕ್ ಈ ರೀತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ವಾಯುಗೋಳದಲ್ಲಿ ಆಮ್ಲಜನಕ ದ್ಯುತಿ ಸಂಶ್ಲೇಷಣ ಅಂದ್ರೆ ಫೋಟೋಸಿಂಥಸಿಸ್ ಈ ಫೋಟೋಸಿಂಥಸಿಸ್ ನಡಿಬೇಕು ಅಂದ್ರೆ ನಮಗೆ ಸನ್ಲೈಟ್ ಬೇಕು ಕರೆಕ್ಟಾ ಸೊ ಅದರ ಸಹಾಯದಿಂದ ಇಲ್ಲಿ ಇದು ಏನ್ ರಿಲೀಸ್ ಮಾಡುತ್ತೆ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಆಕ್ಸಿಜನ್ ಮತ್ತೆ ಬೈ ಪ್ರಾಡಕ್ಟ್ ಗ್ಲೂಕೋಸ್ ಆಗಿರುತ್ತೆ ಸಾವಯವ ಅಣುಗಳು ಸೊ ಈ ಆಕ್ಸಿಜನ್ ವಾಯುಗೋಳದಲ್ಲಿ ಸೇರ್ಕೊಳ್ಳುತ್ತೆ ಕರೆಕ್ಟಾ ಈ ಆಮ್ಲಜನಕ ಮತ್ತೆ ಈ ಆಮ್ಲಜನಕ ಉಸಿರಾಟಕ್ಕೆ ಮನುಷ್ಯನಿಗೆ ಮತ್ತೆ ಪ್ರಾಣಿಗಳಿಗೆ ಬೇಕಾಗುತ್ತೆ ಸೊ ಎರಡು ಬೈ ಪ್ರಾಡಕ್ಟ್ ರಿಲೀಸ್ ಮಾಡ್ತಾರೆ ಅದರಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಸೊ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಈ ದ್ಯುತಿ ಸಂಶ್ಲೇಷಣೆಗೆ ಲಿಂಕ್ ಆಗುತ್ತೆ ಸೊ ಈ ರೀತಿ ವಾಯುಗೋಳದಲ್ಲಿ ಆಮ್ಲಜನಕದ ಚಕ್ರ ನಡೀತಾ ಇರುತ್ತೆ ಸೊ ಪ್ರಾಮುಖ್ಯತೆಯನ್ನು ಬರೆಯಿರಿ ವಾತಾವರಣದಲ್ಲಿ ಆಮ್ಲಜನಕ ಹೇಗೆ ತನ್ನ ಪ್ರಮಾಣದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುತ್ತದೆ ಎಂಬುದನ್ನು ವಿವರಿಸುತ್ತದೆ ಆಕ್ಸಿಜನ್ ಚಕ್ರ ಮತ್ತೆ ಕಾರ್ಬನ್ ನೈಟ್ರೋಜನ್ ಚಕ್ರ ಕಾರ್ಬನ್ ಚಕ್ರ ಇದರ ರೂಪುರೇಷೆಯ ಚಿತ್ರ ಬರೆದು ನೋಟ್ ಪುಸ್ತಕದಲ್ಲಿ ಅಭ್ಯಾಸ ಮಾಡಿ ಬರೆದು ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ ಕೊನೆಗೆ ಎಂಡಿಗೆ ಬಂದಿದ್ದೀವಿ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು
ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ದೊರಕುವ ಮತ್ತು ನಮಗೆ ಉಪಯುಕ್ತವಾಗುವ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲ ಎನ್ನುತ್ತೇವೆ ಇಲ್ಲಾಂದ್ರೆ ನೀವು ಈ ಆನ್ಸರ್ ಅದರ್ವೈಸ್ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್ ಭೂಮಿಯ ಮೇಲೆ ನಿಸರ್ಗದತ್ತವಾಗಿ ಸಿಗುವ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಸೋ ಉದಾಹರಣೆ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಗಾಳಿ ನೀರು ಮಣ್ಣು ಹಾಗೆ ಖನಿಜಗಳು ಮತ್ತೆ ಪಳೆಯುಳಿಕೆ ಇಂಧನಗಳು ಜಲಮಾಲಿನ್ಯ ಎಂದರೇನು ಕಾರಣಗಳನ್ನು ಬರೆಯಿರಿ ನೀರಿನ ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಉಂಟಾಗುವ ಅನಪೇಕ್ಷಿತ ಬದಲಾವಣೆ ಕಾರಣ ಕೈಗಾರಿಕಾ ತ್ಯಾಜ್ಯ ಗೃಹ ತ್ಯಾಜ್ಯ ಚರಂಡಿ ನೀರು ಕೃಷಿ ತ್ಯಾಜ್ಯ ವಾಯುಮಾಲಿನ್ಯ ಹೇಗೆ ಉಂಟಾಗುತ್ತದೆ ತಡೆಯುವ ಸೂಕ್ತ ಕ್ರಮ ಬರೆಯಿರಿ ಗಾಳಿಯ ಜೈವಿಕ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳಲ್ಲಿ ಉಂಟಾಗುವ ಅನಪೇಕ್ಷಿತ ಬದಲಾವಣೆ ತಡೆಯುವ ಕ್ರಮ ಸಾರ್ವಜನಿಕ ಸಾರಿಗೆ ಬಳಕೆ ಕಡಿಮೆ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುವುದು ಅರಣ್ಯೀಕರಣ ಪರಿಸರ ಸ್ನೇಹಿ ಅಭ್ಯಾಸ ರೂಢಿಸಿಕೊಳ್ಳುವುದು ವಾಯುಮಾಲಿನ್ಯದಿಂದ ಜೀವಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮ ಉಸಿರಾಟ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಚರ್ಮರೋಗ ಓಝೋನ್ ಪದರದ ನಾಶ ಆಮ್ಲ ಮಳೆಯಿಂದ ಸಸ್ಯಗಳಿಗೆ ಮತ್ತು ಜಲ ಚರಜೀವಿಗಳು ನಾಶವಾಗುತ್ತದೆ ಮಣ್ಣಿನ ಮಾಲಿನ್ಯ ಹೇಗೆ ಉಂಟಾಗುತ್ತದೆ ಮತ್ತು ಸಸ್ಯಗಳ ಸಂರಕ್ಷಣೆಯಲ್ಲಿ ಮಣ್ಣಿನ ಪಾತ್ರವೇನು ಮಾಲಿನ್ಯಕ್ಕೆ ಕಾರಣ ಕಾರ್ಖಾನೆ ತ್ಯಾಜ್ಯ ಪ್ಲಾಸ್ಟಿಕ್ ಆಸ್ಪತ್ರೆ ತ್ಯಾಜ್ಯ ಗೃಹ ತ್ಯಾಜ್ಯ ಕಟ್ಟಡಗಳ ನಿರ್ಮಾಣ ಮಣ್ಣಿನ ಪಾತ್ರ ಸಸ್ಯಗಳಿಗೆ ಅಗತ್ಯವಾದ ನೀರು ಆಹಾರ ಪೋಷಕಾಂಶ ಒದಗಿಸುತ್ತದೆ ಜೀವಗೋಳ ಎಂದರೇನು ಜೀವಿಗಳು ಬದುಕಲು ಸಾಧ್ಯವಿರುವ ಪ್ರದೇಶವೇ ಜೀವಗೋಳ ಹಸಿರುಮನೆಯ ಪರಿಣಾಮ ಮತ್ತೆ ಹಸಿರುಮನೆ ಅನಿಲಗಳಿಗೆ ಉದಾಹರಣೆ ಕೊಡಬೇಕು ಅತಿ ಕೆಂಪು ವಿಕಿರಣಗಳನ್ನು ಹೀರಿಕೊಳ್ಳುವ ಮತ್ತು ಅದನ್ನು ಹೊರಹಾಕುವ ವಿವಿಧ ಅನಿಲಗಳು ವಾತಾವರಣದಲ್ಲಿ ಸಂಗ್ರಹಗೊಂಡು ಭೂಮಿಯ ಮೇಲ್ಮೈ ಬಿಸಿಯಾಗುವುದನ್ನು ಹಸಿರುಮನೆ ಪರಿಣಾಮ ಎನ್ನುವರು ಅನಿಲಗಳು ಮೀಥೇನ್ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜಲಚಕ್ರದ ನಕ್ಷಾ ಹರಿವನ್ನು ಚಿತ್ರಿಸಿ ಅಂತ ಹೇಳಿದ್ದಾರೆ ಲಾಸ್ಟ್ ಕ್ವೆಶನ್ ಆಮ್ಲ ಮಳೆ ಎಂದರೇನು ಉಂಟಾಗಲು ಕಾರಣ ಪಟ್ಟಿ ಮಾಡಿ ಮಳೆ ನೀರಿನ ಪಿಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಎನ್ನುವರು ಕಾರಣ ಪಳೆಯುಳಿಕೆ ಇಂಧನಗಳ ದಹನ ವಾಯುಮಾಲಿನ್ಯ ಕೈಗಾರಿಕೆಗಳಲ್ಲಿ ಇಂಧನಗಳ ದಹನ ಕ್ರಿಯೆ ಸೊ ಒಂದೇ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಎಲ್ಲ ಆಕ್ಟಿವಿಟೀಸ್ ಆನ್ಸರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇಫ್ ಯು ಥಿಂಕ್ ನಿಮ್ಮ ಫ್ರೆಂಡ್ಸ್ಗೂ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನ್ಸಿದ್ರೆ ದಯವಿಟ್ಟು ಅವರಿಗೂ ಶೇರ್ ಮಾಡಿ ಹಾಗೆ ನಿಮ್ ಕಡೆಯಿಂದ ಒಂದು ಲೈಕ್ ಇರಲಿ ಈವನ್ ಫಾರ್ ಇಂಗ್ಲಿಷ್ ಮೀಡಿಯಂಗೂ ಸಹ ನಾನು ಆಕ್ಟಿವಿಟಿ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಇದ್ದೀನಿ ಸೈನ್ಸ್ ಸಬ್ಜೆಕ್ಟಿಗೆ ಆದಷ್ಟು ಬೇಗ ಇಂಗ್ಲಿಷ್ ಸಬ್ಜೆಕ್ಟನ್ನು ಮಾಡಬೇಕು ಅಂತ ಇದ್ದೀನಿ ಸೊ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರೋ ರಿಕ್ವೆಸ್ಟ್ ಒಂದೇ ಸಬ್ಸ್ಕ್ರೈಬ್ ಮಾಡಿ ಅದು ನಮಗೆ ಆಡೆಡ್ ಎನ್ಕರೇಜ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು